नमस्कार अमोघा न्यूज गे स्वागत नानु स्मिता बाबू नेलमंगल तालूकिन कड़े कार्तिक सोमवार प्रयुक्त होन्नरायनहळ्ळि श्री क्षेत्र पालनहळ्ळि सेरिदंते हलवरु धार्मिक क्षेत्र दीपोत्सववन्न श्रद्धा भक्तियिंद आचरिसलायितु। ಕಡೆಯ ಕಾರ್ತಿಕ ಸೋಮವಾರದ ಪ್ರಯುಕ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ವಿವಿಧೆಡೆ ದೀಪೋತ್ಸವವನ್ನ ಶ್ರದ್ಧಾ ಭಕ್ತಿಯಿಂದ ನಡೆಸಿದರು. ಹೊನ್ನರಾಯನಹಳ್ಳಿ ಮತ್ತು ಶ್ರೀ ಕ್ಷೇತ್ರ ಪಾಲನಹಳ್ಳಿ ಸೇರಿದಂತೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ದೀಪಗಳ ಸಾಲು ಕಂಡು ಬಂದಿತು. ಇನ್ನು ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮಿಗಳ ನೇತೃತ್ವದಲ್ಲಿ ಹೋಮ ಹವನ ಕೈಗೊಳ್ಳಲಾಗಿತ್ತು. ಹೊನ್ನರಾಯನಹಳ್ಳಿ ಗ್ರಾಮದಲ್ಲಿ ಅವಿರೋಧವಾಗಿ ಆಯ್ಕೆಯಾದ ದೀಪು ವಸಂತ್ ಕುಮಾರ್ ಮತ್ತು ಗ್ರಾಮಸ್ಥರು ಸೇರಿ ದೀಪೋತ್ಸವ ಅನ್ನದಾಸೋಹ ನಡೆಸಿದರು. ನಂತರ ಮಾತನಾಡಿದ ಡಾಕ್ಟರ್ ಸಿದ್ದರಾಜು ಮಹಾಸ್ವಾಮಿಗಳು, ಸೂರ್ಯಗ್ರಹಣದ ಗೋಚರ ಫಲ ನಮ್ಮ ದೇಶಕ್ಕಿಲ್ಲ, ಭಕ್ತರು ಹೆದರುವುದು ಅವಶ್ಯಕತೆ ಇಲ್ಲ, ಶಾರ್ವರಿ ನಾಮ ಸಂವತ್ಸರದಲ್ಲಿ ಸೂರ್ಯಗ್ರಹಣದ ಬಗ್ಗೆ ಗಮನ ಹರಿಸುವುದಕ್ಕಿಂತ ದೀಪೋತ್ಸವ ಮಹತ್ವ ಇದೆ ಎಂದು ಹೇಳಿದರು. ನಾಮ ಸಂವತ್ಸರದಂತಹ ಈ ಶುಭ ಸಂದರ್ಭದಲ್ಲಿ ಪಂಚಮ ಐದು ಸೋಮವಾರಗಳು ಬಂದಿದೆ. ಐದು ಸೋಮವಾರ ಯಾವಾಗ ಬರುತ್ತೋ ಆವಾಗ ವಿಶೇಷತೆ ಇರುತ್ತೆ. ಪ್ರಾಕೃತಿಕಾನಂದದಲ್ಲಿ ತಮೋಗುಣಗಳಲ್ಲಿರ್ತಕ್ಕಂಥ ಪರಮೇಶ್ವರನ ಆರಾಧನೆಯು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಕಾರ್ತಿಕ ಮಾಸದ ದೀಪೋತ್ಸವದ ಆರಾಧನೆಯು ಕೂಡ ಈ ದಿವಸದ ಐದು ಸೋಮವಾರಗಳು ಬಂದಂತಹ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳಲ್ಲಿ ಐಕ್ಯತೆಯ ಪ್ರಭಾವಗಳನ್ನು ಒಂದು ಮಾಡಿ ಶುದ್ರಶಕ್ತಿಗಳ ಒಂದು ದೃಷ್ಟಾಂತರವಾಗಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡುವಂತಹ ಸುಸಂದರ್ಭಗಳೇ ಈ ದೀಪೋತ್ಸವ. ಅಂದರೆ ಕತ್ತಲಿನಿಂದ ಬೆಳಕಿನ ಮಾರ್ಗಕ್ಕೆ ಕೊಂಡೊಯ್ಯುವ ಗುರುವಿನ ಮಾರ್ಗ ಹೇಗಿರುತ್ತೋ, ಹಾಗಾಗಿ ನಮ್ಮ ಜೀವನದ ಅನೇಕ ಸುಖ ದುಃಖಗಳ ವ್ಯತ್ಯಾಸಮಯಗಳನ್ನು ಯೋಚಿಸಿದಂತಹ ಸುಸಂದರ್ಭದಲ್ಲಿ ಅದನ್ನು ಕತ್ತಲಿಂದ ಹೋಗಲಾಡಿಸಿ ಬೆಳಕಿನ ಮಾರ್ಗಕ್ಕೆ ಕೊಂಡೊಯ್ಯುವಂತಹ ಶುಭವಾದಂತಹ. ಇನ್ನು ಈ ವೇಳೆಯಲ್ಲಿ ಹಲವಾರು ಭಕ್ತರು ಮತ್ತು ಊರಿನ ಗ್ರಾಮಸ್ಥರು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ನೆಲಮಂಗಲ. ಮಕ್ಕಳ ಅಭಿವೃದ್ಧಿ ವಿಷಯ ಬಗ್ಗೆ ತಾಲೂಕು ಮಟ್ಟದ ಯೋಜನೆಗಳು, ಸಮಸ್ಯೆಗಳ ಅಂಕಿಅಂಶಗಳು ಎಲ್ಲ ಇಲಾಖೆಗಳು ಕಡ್ಡಾಯವಾಗಿ ಹೊಂದಿರಬೇಕೆಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಅಶೋಕ್ ಯರಗಟ್ಟಿ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಮಕ್ಕಳ ಅಭಿವೃದ್ಧಿ ವಿಷಯದ ಬಗ್ಗೆ ತಾಲೂಕು ಮಟ್ಟದ ಮಕ್ಕಳ ಯೋಜನೆಗಳು ಮತ್ತು ಸಮಸ್ಯೆಗಳ ಅಂಕಿಅಂಶಗಳು ಎಲ್ಲ ಇಲಾಖೆಗಳು ಕಡ್ಡಾಯವಾಗಿ ಹೊಂದಿರಬೇಕು. ಎಲ್ಲ ಹಂತಗಳಲ್ಲಿ ಈ ಅಂಕಿಅಂಶಗಳ ವಿಶ್ಲೇಷಣೆ ಅತ್ಯಂತ ಪ್ರಮುಖವಾಗಿ ನಡೆಯುವಂತೆ ಆಗಲೇಬೇಕೆಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಅಶೋಕ್ ಯರಗಟ್ಟಿ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಸ್ತ್ರೀಶಕ್ತಿ ಭವನದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮಕ್ಕಳ ಹಕ್ಕುಗಳ ಮಾಸಾಚರಣೆಯ ಅಂಗವಾಗಿ ತಾಲೂಕು ಮಟ್ಟದ ಮಕ್ಕಳ ಅಭಿವೃದ್ಧಿ ವಿಷಯದ ಕುರಿತು ನಡೆಸಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಸಮನ್ವಯದಿಂದ ಮಕ್ಕಳ ಹಕ್ಕುಗಳ ಸ್ಥಿತಿಗತಿ ಮತ್ತು ಕಾರ್ಯಕ್ರಮಗಳ ಪ್ರತಿ ಮೂರು ತಿಂಗಳಿಗೊಮ್ಮೆ ಪರಿಶೀಲನಾ ಸಭೆ ನಡೆಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲು ಅವರು ನಿರ್ದೇಶನ ನೀಡಿದರು. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮಂಜುನಾಥ್ ಮಾತನಾಡಿ, ಅನಾಥರು ಮತ್ತು ಎಚ್ಐವಿ ಹೊಂದಿರುವ ಮಕ್ಕಳಿಗೆ ನೇರವಾಗಿ ಅವರ ಖಾತೆಗೆ 1,000 ರೂಪಾಯಿ ನೀಡಲಾಗುತ್ತಿದೆ. ಇದರ ಫಲಾನುಭವಿಗಳು 72 ಇದ್ದಾರೆ. ದತ್ತು ಕಾರ್ಯಕ್ರಮದ ಅಡಿಯಲ್ಲಿ 14 ಮಕ್ಕಳು ದಾಖಲಾಗಿದ್ದಾರೆ. ಅದರಲ್ಲಿ 6 ಮಕ್ಕಳನ್ನ ದತ್ತು ನೀಡಲಾಗಿದೆ. ಪ್ರಸ್ತುತ ಸಂಸ್ಥೆಯಲ್ಲಿ 8 ಮಕ್ಕಳು ಇದ್ದಾರೆ. 2020-21 ಸಾಲಿನಲ್ಲಿ ಬಾಲ್ಯ ವಿವಾಹಗಳು 110 ದಾಖಲಾಗಿದ್ದು ಅದರಲ್ಲಿ 103 ತಡೆಗಟ್ಟಲಾಗಿದೆ. ಶಿಡ್ಲಘಟ್ಟದಲ್ಲಿ 23 ದಾಖಲಾಗಿದೆ ಎಂದು ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆ, ಶಾಲೆ ಬಿಟ್ಟ ಮಕ್ಕಳು, ವಲಸೆ ಹೋಗಿರುವಂತಹ ಮಕ್ಕಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರು ಮಕ್ಕಳ ವಸತಿ ನಿಲಯಗಳ ಬಗ್ಗೆ ಮಾಹಿತಿ ನೀಡಿದರು. ತಾಲೂಕು ಪಂಚಾಯತಿಯ ವ್ಯವಸ್ಥಾಪಕರು ಗ್ರಾಮ ಪಂಚಾಯತಿಯ ವಿಶೇಷ ಗ್ರಾಮ ಸಭೆಗಳ ಬಗ್ಗೆ ಮಾತನಾಡಿದರು. ತಾಲೂಕು ವೈದ್ಯಾಧಿಕಾರಿ ವೆಂಕಟೇಶ್ ಮೂರ್ತಿ ತಾಯಿ, ಮತ್ತು ಶಿಶು ಮರಣ ಪ್ರಮಾಣ ಕಡಿಮೆಯಾಗಿದೆ ಎಂದು ತಿಳಿಸಿದರು. ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಂಖ್ಯೆ ಎಷ್ಟಿದೆ? 154 ಮಕ್ಕಳು ಶಾಲೆಯಿಂದ ಹೊರಗುಳಿದ ಮಕ್ಕಳು ಹೋದ ತಿಂಗಳಿಗೆ, ಹೋದ ವರ್ಷಕ್ಕೆ 19-20 ಅದರಿಂದ 80 ವಲಸೆ ಹೋಗಿದ್ದಾರೆ. ನಮ್ಮ ಸಮಿತಿ ಮುಂದೆ 15 ಮಕ್ಕಳನ್ನ ಅವರು ಪ್ರೊಡ್ಯೂಸ್ ಮಾಡಿದ್ರು. ತಾಲೂಕಿನ ಒಂದೊಂದು ತಾಲೂಕಲ್ಲಿ 3 ಮಕ್ಕಳು, ಇಬ್ರು ಈ ರೀತಿ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮೊಹಮ್ಮದ್ ಉಸ್ಮಾನ್, ರಾಮೇಗೌಡ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಪ್ರತಿನಿಧಿಗಳು, ಚೈಲ್ಡ್ ರೈಟ್ಸ್ ಟ್ರಸ್ಟ್ ವತಿಯಿಂದ ಸಂಯೋಜಕ ಸತೀಶ್ ಜೈರಾಮ್ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸಭೆಯಲ್ಲಿ ಭಾಗವಹಿಸಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ನೆಲಮಂಗಲ ತಾಲೂಕಿನ ಶ್ರೀಪತಿಹಳ್ಳಿ ಗ್ರಾಮದ ಕೆರೆಯಲ್ಲಿ ಅಪರಿಚಿತ ಪುರುಷನ ಶವ ತೇಲಿ ಬಂದಿದ್ದು ಕೊಲೆಯ ಸಂಶಯ ವ್ಯಕ್ತವಾಗಿದೆ.
ನೆಲಮಂಗಲ ತಾಲೂಕಿನ ಶ್ರೀಪತಿಹಳ್ಳಿ ಗ್ರಾಮದ ಕೆರೆಯಲ್ಲಿ ಅಪರಿಚಿತ ಪುರುಷನ ಶವ ಬೆಳಕಿಗೆ ಬಂದಿದೆ. ಸುಮಾರು 45-48 ವಯಸ್ಸಿನ ಮೃತದೇಹ ಕೆರೆಯಲ್ಲಿ ತೇಲಿ ಬಂದಿದೆ. ಅಲ್ಲಿನ ಗ್ರಾಮಸ್ಥರು ಶವವನ್ನು ನೋಡಿ ಕೊಲೆಯ ಘಟನೆಯಾಗಿದೆ ಎಂದು ಸಂಶಯಪಟ್ಟರು. ಈ ಮೃತದೇಹವನ್ನ ನೋಡಿ ಸುಮಾರು 5-6 ದಿನಗಳ ಹಿಂದೆ ಘಟನೆ ನಡೆದಿರಬಹುದೆಂದು ಸಂಶಯಪಟ್ಟರು. ಯಾರೋ ದುಷ್ಕರ್ಮಿಗಳು ಕೊಲೆ ಮಾಡಿ ಕೆರೆಯೊಳಗೆ ಎಸೆದು ಹೋಗಿರುವ ಸಂಶಯ ಇದೆ. ಯಾರೋ ಪಾಪಿಗಳಿಂದ ಈ ಒಂದು ದುಷ್ಕೃತ್ಯ ನಡೆದಿದೆ. ಗುರುತು ಪತ್ತೆಯಾಗಿದ್ದ ರೀತಿ ಮುಖ ಕೊಳೆತು ಹೋಗಿದೆ. ಕೂಡಲೇ ಸ್ಥಳಕ್ಕೆ ಡಬಸ್ಪೇಟೆ ಪೊಲೀಸರು ಬಂದು ವಿಚಾರಣೆ ನಡೆಸಿದ್ದರು. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಗ್ಗಿಕೊಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ನೆಲಮಂಗಲ. ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಿದರು. ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿಯ ಅಣ್ಣೇಶ್ವರ ಗ್ರಾಮ ಪಂಚಾಯತಿಯ ಕಚೇರಿಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಿದರು. ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯತಿ 2ನೇ ಹಂತದ ಗ್ರಾಮ ಪಂಚಾಯತಿ ಚುನಾವಣೆ ಕಣದಲ್ಲಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಮುಂದಾಗಿದ್ದು ಇಂದು ಕಡೆಯ ಕಾರ್ತಿಕ ಸೋಮವಾರ ಹಾಗೂ ಅಮಾವಾಸ್ಯೆಯಾಗಿದ್ದರಿಂದ ಒಳ್ಳೆಯ ದಿನ ಎಂದು ನಾಮಪತ್ರ ಸಲ್ಲಿಸಲು ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಹಾಗೂ ಜೆಡಿಎಸ್ ಬೆಂಬಲಿತರು ಮೊದಲು ಬಸವಣ್ಣನ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಈ ಬಾರಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಅಣ್ಣೇಶ್ವರ ಕ್ಷೇತ್ರದಿಂದ ಸಾಮಾನ್ಯ ವರ್ಗದಿಂದ ಸ್ಪರ್ಧಿಸಿದ್ದೇನೆ. ಇದು ನಾನು ಎದುರಿಸುತ್ತಿರುವ 3ನೇ ಚುನಾವಣೆಯಾಗಿದ್ದು 2 ಬಾರಿ ಜಯಶೀಲರಾಗಿದ್ದು 2010 ಮತ್ತು 2015 ಸಾಲಿನ ಅವಧಿಯಲ್ಲಿ ಈ ಗ್ರಾಮ ಪಂಚಾಯತಿ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ. ಇಲ್ಲಿನ ಅಭಿವೃದ್ಧಿ ಕಾರ್ಯಗಳು ರಾಷ್ಟ್ರ ಮಟ್ಟದ ಗಮನ ಸೆಳೆದಿತ್ತು. ದೇಶ ವಿದೇಶಗಳಿಂದ ತಂಡಗಳು ಇಲ್ಲಿನ ವೀಕ್ಷಣೆಗೆ ಬಂದಿದ್ದರು. ಕಳೆದ ಬಾರಿ ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾದ ಕಾರಣ ಬೇರೆಯವರ ಅಧಿಕಾರ ಅವಧಿಯಲ್ಲಿ 19 ಕೋಟಿ ಹಣವನ್ನು ಅಭಿವೃದ್ಧಿ ಕೆಲಸಗಳಿಗೆ ಬಳಸಿಕೊಂಡರು. ಹೇಳಿಕೊಳ್ಳುವ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ, ಜನೋಪಯೋಗಿ ಕೆಲಸಗಳು ಆಗಿಲ್ಲ. ಈ ಬಾರಿಯಾದರೂ ಅಣ್ಣೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 19 ಜನರನ್ನ ನಿಲ್ಲಿಸಿದ್ದು ಅಷ್ಟು ಜನ ಗೆಲ್ಲುವ ಭರವಸೆ ಇದೆ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಅಣ್ಣೇಶ್ವರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ತಿಳಿಸಿದರು. ಶ್ರೀಮತಿ ರತ್ನಮ್ಮ ಮತ್ತು ಎ ಚಂದ್ರಶೇಖರ್, ನಾನು 5 ವರ್ಷಗಳು ಈ ಅಣ್ಣೇಶ್ವರ ಗ್ರಾಮ ಪಂಚಾಯತಿಯಲ್ಲಿ ಆಡಳಿತವನ್ನು ನಡೆಸಿದ್ದು, ಆ ಅವಧಿಯಲ್ಲಿ ಸುಮಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತೀವಿ. ಆ ಅಭಿವೃದ್ಧಿ ಕೆಲಸಗಳ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿತ್ತು. ಆ ಒಂದು ಅಭಿವೃದ್ಧಿ ಕೆಲಸಗಳನ್ನು ಪರಿಶೀಲನೆ ಮಾಡಲು ಮತ್ತು ಅಧ್ಯಯನ ತಂಡಕ್ಕಾಗಿ ದೇಶ ಮತ್ತು ವಿದೇಶಗಳಿಂದ ಸಹ ಸುಮಾರು ತಂಡಗಳು ಬಂದು ಪರಿಶೀಲನೆ ಮಾಡಿ ಉತ್ತಮವಾದ ಆಡಳಿತ ಮತ್ತು ಉತ್ತಮವಾದ ಕೆಲಸಗಳು ಮಾಡಿದ್ದೀರಾ, ಒಂದು ಸಾಮಾನ್ಯ ಗ್ರಾಮ ಪಂಚಾಯತಿಯಲ್ಲಿ ಈ ಮಟ್ಟದ ಅಭಿವೃದ್ಧಿಯನ್ನು ಮಾಡಿದ್ದೀರಾ ಅಂತೇಳಿ ಶ್ಲಾಘನೆ ಮಾಡಿ ಹೋಗಿರ್ತಾರೆ. ಆದರೆ ಕಳೆದ ಬಾರಿ ಕಾರಣಾಂತರಗಳಿಂದ ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಚುನಾಯಿತರಾಗದೇ ಇದ್ದಿದ್ದರಿಂದ ಬೇರೆಯವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದರೂ ನೀವು ಪಂಚಾಯತಿ ವ್ಯಾಪ್ತಿಯ ಯಾವುದೇ ಗ್ರಾಮಕ್ಕೆ ಸಹ ನೀವು ಭೇಟಿ ಕೊಟ್ಟು ಪರಿಶೀಲನೆ ಮಾಡಬಹುದು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ತಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಬಂದು ನಾಮಪತ್ರ ಸಲ್ಲಿಸಿದರು. ಸಂಸದರ ಆದರ್ಶ ಗ್ರಾಮ ಯೋಜನೆಗೆ ಒಳಪಟ್ಟ ಅಗಳಕುಪ್ಪೆ ಗ್ರಾಮ ಪಂಚಾಯತಿಯಲ್ಲಿ ಚೈತ್ರ ಮಹೇಶ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಸದರ ಆದರ್ಶ ಗ್ರಾಮ ಯೋಜನೆಗೆ ಒಳಪಟ್ಟ ಅಗಳಕುಪ್ಪೆ ಗ್ರಾಮ ಪಂಚಾಯತಿಯಲ್ಲಿ ಮೊದಲನೇ ಅವಿರೋಧ ಆಯ್ಕೆಯಾಗಿ ಸೋಂಪುರ ಹೋಬಳಿಯಲ್ಲಿ 2ನೇ ಅವಿರೋಧವಾಗಿ ಚೈತ್ರ ಮಹೇಶ್ ಆಯ್ಕೆಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಅಗಳಕುಪ್ಪೆ ಗ್ರಾಮ ಪಂಚಾಯತಿ ಲಕ್ಕೂರಿನ 2ನೇ ವಾರ್ಡ್ನಲ್ಲಿ ಬಿಸಿಎಂ ನಿಂದ ಅವಿರೋಧ ಆಯ್ಕೆಯಾದ ಚೈತ್ರ ಮಹೇಶ್ ಅಭಿವೃದ್ಧಿ ಮಂತ್ರ ಜಪಿಸಿದ್ದಾರೆ. ಇನ್ನು ಅಗಳಕುಪ್ಪೆ ಗ್ರಾಮ ಪಂಚಾಯತಿಯ ಲಕ್ಕೂರು 2ನೇ ವಾರ್ಡ್ನಲ್ಲಿ ಸಾಮಾನ್ಯ ಮಹಿಳೆ ಹಾಗೂ ಬಿಸಿಎಂಬಿಗೆ ಮೀಸಲಾಗಿತ್ತು. ಸಾಮಾನ್ಯ ಸ್ಥಾನಕ್ಕೆ 4 ಮಂದಿ, ಸಾಮಾನ್ಯ ಮಹಿಳಾ ಸ್ಥಾನಕ್ಕೆ 3 ಮಂದಿ ಸ್ಪರ್ಧಿಸಿದ್ದರೆ ಬಿಸಿಎಂಬಿ ಸ್ಥಾನಕ್ಕೆ ಚೈತ್ರ ಬಿಟ್ಟರೆ ಬೇರೆ ಯಾರು ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ರಾಘವೇಂದ್ರ ತಿಳಿಸಿದರು. ನಾಮಪತ್ರ ಅಂತಿಮ ಪಟ್ಟಿ ನಿರ್ಧರಿಸುವ ಸಲುವಾಗಿ ಚಿಹ್ನೆ ನೀಡುವ ಪ್ರಕ್ರಿಯೆ ಹಾಗೂ ಇನ್ನಿತರ ಚುನಾವಣಾ ಪ್ರಕ್ರಿಯೆ ನಡೆಯಿತು. ಈ ಸಂದರ್ಭದಲ್ಲಿ ಲಕ್ಕೂರಿನ ಗ್ರಾಮಸ್ಥರಿಗೆ ಮತ್ತು ಅಂಚೆ ಮನೆ ಕುಟುಂಬಕ್ಕೆ ಧನ್ಯವಾದ ತಿಳಿಸಿದರು. ಹಾರ ಪೇಟ ಹಾಕಿ ನೂತನ ಸದಸ್ಯರಿಗೆ ಸನ್ಮಾನಿಸಲಾಯಿತು. ಇನ್ನು ನೂತನವಾಗಿ ಲಕ್ಕೂರಿನ 2ನೇ ವಾರ್ಡ್ನಿಂದ ಆಯ್ಕೆಯಾದ ಚೈತ್ರಪತಿ ಮಹೇಶ್ ಮಾತನಾಡಿ, ವಾರ್ಡ್ನಲ್ಲಿ ಬೇರೆ ನಾಮಪತ್ರ ಸಲ್ಲಿಸದೆ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಮುಖಂಡರು ಹಾಗೂ ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಬರುವ ಎಲ್ಲಾ ರೀತಿಯ ಸವಲತ್ತುಗಳನ್ನು ಬಳಸಿಕೊಂಡು ಗ್ರಾಮದಲ್ಲಿ ಅಭಿವೃದ್ಧಿ ಸಾಧಿಸಿ ಮುಖಂಡರ ಹಾಗೂ ಗ್ರಾಮಸ್ಥರ ಪ್ರೀತಿ ಹಾಗೂ ವಿಶ್ವಾಸಕ್ಕೆ ಬದ್ಧನಾಗಿರುತ್ತೇನೆ ಎಂದರು. ಇನ್ನು ಈ ವೇಳೆಯಲ್ಲಿ ರಾಯರಪಾಳ್ಯ ಮಹೇಶ್, ಲಕ್ಕೂರು ಶಿವರಾಜು, ನಟರಾಜು, ಅಂಚೆಮನೆ ವಿನಯ್ ಸೇರಿದಂತೆ ಹಲವಾರು ಮುಖಂಡರು ಇದ್ದರು. ತಗ್ಗಿಕೊಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ದಬಸ್ಪೇಟೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.